ಸರ್ ಅವರೇ, ಅವರು ಸರ್ ಅವರೇ, ಕುಮಾರ್ ಸರ್ ಅವರೇ, ಅಭಿನಾದನಾದ ಸತೀಶ್ ಕುಲಕರ್ಣಿ ಅವರೇ, ಗುರುಗ್ರಾಮ್ ಸರ್ ಅವರೇ, ಹಾಗೂ ವೈರಿ ಸರ್ ಅವರೇ, ಪವರ್ ಸೆಕ್ಟರ್ ಸರ್ ಅವರೇ, ಮಾಲಿನಿ ಸರ್, ಕೊರಟಿ ಸರ್, ಮೋದಿಗಳಲ್ಲದೆ ನಮ್ಮ ಈ ಒಂದು ಕಾರ್ಯಕ್ರಮದ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತದ ಪದಗ್ರಹಣ ಮತ್ತು ನೂತನ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಆಗಮಿಸಿ ನೀವು ಶಿವಭಕ್ತನ್ನು ಪಟ್ಟಿದ್ದಾಗಿ ಪ್ರಥಮವಾಗಿ ಎಲ್ಲರಿಗೂ ಶಿಕ್ಷಕ ಶಿಕ್ಷಕರಿಗೂ ಗುಣಮಾತ್ರಗಳಿಗೂ ನನ್ನ ಮೊದಲನೇ ನಮಸ್ಕಾರಗಳು. ಯಾಕಂದರೆ ಈ ಸಾಹಿತ್ಯ ಸಮ್ಮೇಳನ ಇದು ಪರಿಷತ್ತು ಹುಟ್ಟಿದ್ದು ಮಕ್ಕಳಿಗೋಸ್ಕರ, ಮಕ್ಕಳಲ್ಲಿರುವಂಥ ಒಂದು ಕಲೆಗಳನ್ನು ಹೊರಹೊಮ್ಮಿಸಿ ಶಾಲೆಗಳಲ್ಲಿ ಇಂಜಿನಿಯರಿಂಗ್ ಮಾಡಬಾರುವಂಥ ಮಕ್ಕಳನ್ನು ಮುಖ್ಯವಾಹಿನಿಗೆ ತರೋ ಸಲುವಾಗಿ ಅದು ಏನಾಗ್ತದೆ ಅವರಲ್ಲಿ ಅಂಜಿಕೆ ಮಾಡೋ ಇದರ ಸ್ವಭಾವ ಇರ್ತೈತಲ್ಲ ಅಂಥ ಮಕ್ಕಳನ್ನು ಗುರುತಿಸಿ ಅವ್ರನ್ನ ಮುಖ್ಯವಾಹಿನಿ ತರುವುದು, ಆಮೇಲೆ ಶಾಲೆಯಲ್ಲಿ ಪ್ರತಿಯೊಂದು ಪ್ರಬಂಧ ಚರ್ಚಾ ಸ್ಪರ್ಧೆ ಇತರೆ ಪ್ರತಿ ಎರಡನೇ ಶನಿವಾರಕ್ಕೊಮ್ಮೆ ಆ ಕಾರ್ಯಕ್ರಮ ಇಟ್ಕೊಳ್ಳೋದು, ಆಮೇಲೆ ಈ ತಾಲೂಕು ಮಟ್ಟದ್ದು ಕ್ಲಸ್ಟರ್ ಮಟ್ಟದ್ದು ಈ ರೀತಿಯಾಗಿ ಎಲ್ಲ ಪ್ರತಿಯೊಂದು ಶಾಲೆಗಳಲ್ಲಿ ನಾವು ತಯಾರಿ ಮಕ್ಕಳನ್ನು ತಯಾರು ಮಾಡಿ ಕ್ಲಸ್ಟರ್ ಮಟ್ಟದಲ್ಲಿ ತಯಾರು ಮಾಡಿ ಅವರಿಗೆ ಸೂಕ್ತವಾದ ಪ್ರಮಾಣ ಪತ್ರವನ್ನು ಕೊಡೋದು ಹಾಗೂ ಎಲ್ಲ ಮಕ್ಕಳನ್ನು ಒಗ್ಗೂಡಿಸಿ ಮತ್ತು ಒಂದು ತಾಲೂಕು ಮಟ್ಟದ ಕಾರ್ಯಕ್ರಮಗಳನ್ನು ಮಾಡೋದು, ಇದರಿಂದ ನಮಗೇನಾಗ್ತದೆ ಶಾಲೆಯಲ್ಲಿನ ಹಾಜರಾತಿ ಜಾಸ್ತಿ ಆಗ್ತೈತಿ, ದಾಖಲಾತಿಯೂ ಜಾಸ್ತಿ ಆಗ್ತೈತಿ, ಶಾಲೆ ಡ್ಯಾನ್ಸ್ಗಳ ಸ್ವಲ್ಪ ಮಾಡ್ಕೊಂಡು ಮಕ್ಕಳು ಬರುತ್ತಾ ಅನ್ನೋದ ಹೆಚ್ಚಿಗಿನ ದಾಖಲಾತಿ ಹೆಚ್ಚಿಗೆ ಇರ್ತೈತಿ, ಆ ಇಂಗ್ಲೀಷ್ ಶಾಲೆಯ ಅಭಾವನೂ ಕಡಿಬೇಕೈತಿ. ಯಾಕಂದ್ರೆ ಇಂಗ್ಲೀಷ್ ಶಾಲೆಯೊಳಗೆ ಅವ್ರದ್ದು ಈಗ ಮಾಡ್ಕೊಳ್ಳೋಮಗೆ ಈಗ ಇಷ್ಟ ಮಾತಾಡೋಣ, ಆದ್ದರಿಂದ ಆ ವ್ಯಾಮೋಹ ಕಡೆ ವ್ಯಾಮೋಹ ಕಡಿಬೇಕೈತಿ. ಆದ್ದರಿಂದ ನಾವು ಈ ಒಂದು ಎಲ್ಲ ಸರ್ ಸಂಘದ ಪದಾಧಿಕಾರಿಗಳು ಪರಿಷತ್ತಿನವರು ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನವಲಗ ವೇದಿಕೆ ಮತ್ತು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಹಾಗೂ ಹಿರಿಯರಾದಂಥ ಒಂದು ಸರು ಪ್ರೊಫೆಸರ್ ಎಲ್ಲರೂ ನಿಮಗೆ ತರಲು ಯಾವುದೇ ಸಹಾಯ ಬರಲಿ ನಾವು ಮಾಡ್ತೀವಿ ಅಂತ ಸಾಹೇಬರ ಎದುರಿಗೆ ನಮ್ಮೆಲ್ಲರಿಗೂ ಭರವಸೆ ನೀಡಿದರು. ಮಾಡಲೇಬೇಕು, ಯಾಕಂದ್ರೆ ನಮ್ಮ ಹಕ್ಕದ ಏನ್ರಿ ಮಕ್ಕಳ ಕೇಂದ್ರದಿಂದು ನೀವು ಇದ್ದಂಗೆ ಅದೇ ತಾಯಿ ಒಬ್ಬೇ ಕೇಳ್ತಾನೆ ಈ ಹುಟ್ಟೈತೆ ಅದು ಕೂಸ್ರಿ ಸರ್ ಈ ಹುಟ್ಟೈತಿ ಅದನ್ನು ಬೆಳವಣಿಗೆ ಮಾಡೋದಾದ ನಿಮ್ಮ ಜವಾಬ್ದಾರಿ, ನಮ್ದೇನಿಲ್ಲ, ನಾವೇನೇ ಮಾಡಿದ್ರು ನಿಮ್ಮ ಸಹಯೋಗದಲ್ಲಿ ಮಾಡ್ತೇವೆ. ಅದಕ್ಕೆ ತಾಯಿ ಹೇಳ್ತಾಳ ಏನು ಹೇಳ್ತಾಳ ಮಗ ಎಲ್ಲಾದರೂ ಇಲ್ಲವ ಉಲ್ಲಾಗಿ ಬೆಳೀಲಿ ನೆಲ್ಲಿ ಬಟ್ಟೆಯಾಗ ಚಿಗಿಲಿ ನೆಲ್ಲಿ ಬಟ್ಟೆಯಾಗ ಚಿಗಿಲ್ಬೇಕಂದ ಜಯವಂತನಾಗಿ ಬೆಳೆಯಲಿ ಅಂತ ಹೇಳ್ತಾರೆ. ಹಂಗೆ ಹುಟ್ಟಿಬಿಟ್ಟೆ ಅವ್ರು ಕೂಸಿದ್ರು ಎಲ್ಲರೂ ಬೆಳೆಸ್ರೆ ಒಟ್ಟು ಯಾರು ಬೆಳೆಸ್ತಾರೆ ಅಂತ ಗೊತ್ತಿಲ್ಲ, ಒಟ್ಟು ಎಲ್ಲ ನಿಮ್ಮ ಸಹಯೋಗದೊಂದಿಗೆ ನಿಮ್ಮ ಆಶೀರ್ವಾದದೊಂದಿಗೆ ನಿಮ್ಮೆಲ್ಲರೊಂದಿಗೆ ನಾವು ಏನು ಮಾಡ್ತೀವಿ ಈ ಕಾರ್ಯಕ್ರಮ ಹಮ್ಮಿಕೊಳ್ತೇವೆ. ಆಮೇಲೆ ನಾವು ಯಾವುದೋ ಬಂದರೂ ನಿಮ್ಮ ಮಾರ್ಗದರ್ಶನ ಇಟ್ಕೊತೇವೆ ನಾವು, ನೀವೇನು ಪದಾಧಿಕಾರಿಗಳು ನೈವೇದ್ಯ ಪರಿಷತ್ ಆಗಲಿ ನಮ್ಮ ಶಿಕ್ಷಕ ಸಂಘದ ಆಗಲಿ ಕನ್ನಡ ಸಾಹಿತ್ಯ ಪರಿಷತ್ ಆಗಲಿ ನೌಕರ ಸಂಘದ ಆಗಲಿ ಯಾವುದೇ ಸಂಘದ ಯಾವುದೇ ಇದಾದರೂ ನಿಮ್ಮ ಮಾರ್ಗದರ್ಶನದಲ್ಲಿ ಇವತ್ತು ನಾವು ತಪ್ಪು ಮಾಡ್ತಿರ್ಬೋದು ಒಮ್ಮೆ ಏನು ತಪ್ಪು ಮಾಡ್ತಿರ್ತೇವೆ ನಾವು ಎಡೆಯೋ ನಡೆಯೋ ಮನುಷ್ಯ ಹೇಳೋವನು ಅವನು ಅದನ್ನು ಸಲ ಹೇಳ್ತಿರ್ತಾನೆ ಅವಾಗ ನಿಮ್ಮಂತ ಹಿರಿಯರು ಯಾಕಂದ್ರೆ ಈ ಫಲ ಫಸ್ಟ್ ಇದೆ ಟೈಮ್ ನಿಮ್ಮಂತ ಹಿರಿಯರು ಅಲ್ಲದ ಪದ ತಿಂತಾವ ಸರಿ ಇತ್ತ ಸರಿ ರೋಡ್ ಹಾಕೈತಿ ಅಂತಂದು ಆ ರೀತಿಯಾಗಿ ನಮ್ಗೆ ದಾರಿ ತೋರಿಸುವಂತ ಎಲ್ಲರೂ ಈ ಒಂದು ಸಂಸ್ಥೆ ನಿಮ್ಮ ಅಧೀನದಲ್ಲಿ ಬೆಳೆಸ್ಕೊಂಡು ಎಲ್ಲರೂ ಒಂದು 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 ಉತ್ತಮವಾದ ಕಾರ್ಯಕ್ರಮ ತಾಲೂಕು ಮಟ್ಟದಲ್ಲಿ ಕೊಟ್ಟು ನಮ್ಮ ಸಾಹೇಬರ ಹೆಸರನ್ನು ನಮ್ಮ ಪದಾ ಇವರು ಸಂಘ ಸಂಸ್ಥೆಗಳ ಹೆಸರನ್ನು ನಮ್ಮ ತಾಲೂಕಿನ ಹೆಸರನ್ನು ಈ ಧಾರವಾಡ ಜಿಲ್ಲೆಯಲ್ಲಿ ಸ್ಪಷ್ಟವಾಗಿ ಬೆಳೆಯಲಿ ಅಂತಂದು ಅವರ ಆಶೀರ್ವದಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡೋಣ. ನಿಮ್ಮೆಲ್ಲರ ಸಹಕಾರ ಎಲ್ಲ ಕೊಡ್ತೇನೆ ಅಂತ ಹೇಳಿ ನಿಮಗೆ ಎಲ್ಲರಿಗೂ ಧನ್ಯವಾದಗಳು. ಹಾಗೂ ನಮ್ಮ ತಂಗಿಯವರು ನಮ್ಮ ಮುಲಾ ಟೀಚರ್ ಹಾಗೂ ನಮ್ಮ ಧಾರವಾಡ ಟೀಚರ್ ನಮ್ಮ ಮುಲಾ ಟೀಚರ್ ಮ್ಯಾಗ ಪ್ರೀತಿ ಅನ್ನ ಅಂದ್ರೆ ಅನ್ಯಾಗಿ ನೀರು ಎಡಿಸೋ ಏನೋ ಏನು ಅಂತಾರ ಅಂತ ಅವ್ರಿಬ್ಬರು ಚಿಂತೆ.